ಭಾರತ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನವದೆಹಲಿ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಪರಿಷತ್ತು ವಿಕಸನ ಕೇಂದ್ರ ಬೆಳಗಾವಿ ಹಾಗೂ ತಾಲೂಕಾಡಳಿತ ನಿಪ್ಪಾಣಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಿಪ್ಪಾಣಿ ತಾಲೂಕಾ ವ್ಯಾಪ್ತಿಯಲ್ಲಿ ಬರುವ ಆಯ್ದ ನಗರ ಮತ್ತು ಗ್ರಾಮಗಳಲ್ಲಿ ಕೋವಿಡ್-19 ಸಮುದಾಯ ಜಾಗೃತಿ ಅಭಿಯಾನ ಜಾಥಾ ಆಯೋಜಿಸಲಾಗಿತ್ತು. ನಿಪ್ಪಾಣಿಯ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಜಾಗೃತಿ ಅಭಿಯಾನಕ್ಕೆ ನಗರಸಭಾ ನಿಪ್ಪಾಣಿ ಅಧ್ಯಕ್ಷ ಜಯವಂತ ಬಾಟಲೆ ಚಾಲನೆ ನೀಡಿದರು. ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ತಮಟೆ ವಾದ್ಯ ನುಡಿಸಿ ಕಲಾಜಾಥಾಕ್ಕೆ ಅಧಿಕೃತ ಚಾಲನೆ ನೀಡಿದರು. ನಿಪ್ಪಾಣಿ ನಗರಸಭಾ ಆಯುಕ್ತ ಮಹಾವೀರ್ ಬೋರಣ್ಣವರು ಮಾತನಾಡಿ, ಕೊರೋನಾ ಬಗ್ಗೆ ಭಯಬೇಡ, ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಬೇಕು. ಮಾಸ್ಕ್, ಸ್ಯಾನಿಟೈಸ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ಈ ಸಾಂಕ್ರಾಮಿಕ ರೋಗವನ್ನು ತಡೆಯಬೇಕಾಗಿದೆ ಎಂದರು. ನಿಪ್ಪಾಣಿ ನಗರಸಭಾ ಉಪಾಧ್ಯಕ್ಷೆ ನೀತಾ ಬಾಗಡೆ, ನಿಪ್ಪಾಣಿ ಸಿಪಿಐ ಸಂಗಮೇಶ್ ಯೋಗಿ, ಪಿಎಸ್ಐ ಅನಿಲ್ ಕುಮಾರ್, ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಸೀಮಾ ಗುಂಜಾಳ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಜಾಗೃತಿ ಬೀದಿ ನಾಟಕ ಹಾಡುಗಳ ಮುಖಾಂತರ ನಗರದಲ್ಲಿ ಸಂಚರಿಸಿ ಕಲಾ ಪ್ರದರ್ಶನ ನೀಡಿ ಸಮುದಾಯಕ್ಕೆ ಅರಿವು ಮೂಡಿಸಲಾಯಿತು. ನಿಪ್ಪಾಣಿಯ ರಾಮಮಂದಿರ ಆವರಣ, ಆಶ್ರಯ ಕಾಲೋನಿ, ಲಖನಾಪುರ ಗ್ರಾಮದಲ್ಲಿ ಈ ಕಲಾ ತಂಡಗಳು ಮನ ಮುಟ್ಟುವಂತೆ ಕಲಾ ಪ್ರದರ್ಶನ ನೀಡಿ ಸಮುದಾಯಕ್ಕೆ ಅರಿವು ಮೂಡಿಸಿದವು. ಕಲಾ ತಂಡದಲ್ಲಿ ಮಾರುತಿ ಕಾಮಗೌಡ, ಪುಂಡ್ಲಿಕ್ ನಾಯಕ್, ಮಾರುತಿ ಕಮತೆ, ಸಂತರಾಮ್ ಕಾಂಬಳೆ, ವಿಷ್ಣು ಹಲಗೇಕರ್, ಅಪ್ಪಾಸಾಬ್ ಚಿಮನೆ, ಶಂಕರ್ ಖೋತ್, ಸುಜಾತಾ ಮಗದುಮ್, ಸಾವಿತ್ರಿ ಹಳಕಲ್ ಭಾಗವಹಿಸಿದ್ದರು. ಭರತ್ ಕಲಾಚಂದ್ರ ನಿರೂಪಿಸಿದರು. ಸಂಘಟಕ ಸಂಜು ಮಗದುಮ್ ಸ್ವಾಗತಿಸಿದರು. ಶ್ರೀಕಾಂತ್ ಚೌಗುಲಾ ವಂದಿಸಿದರು. ಮಹಾಮಾರಿ ಈ ಕೊರೋನಾ ದೂರ ಮಾಡಲು ನಾವೆಲ್ಲರೂ ಅಷ್ಟೇ ಅಲ್ಲ ನಮ್ಮ ಜೀವವನ್ನ ಉಳಿಸಿಕೊಳ್ಳಬೇಕಾಗಿದೆ. ಅಂತ ಒಂದು ಮಹಾಮಾರಿ ಕೊರೋನಾ ನಮ್ಮ ನಾಡಿನಿಂದ, ನಮ್ಮ ಊರಿನಿಂದ, ನಮ್ಮ ದೇಶದಿಂದ ಹೊರದೇಶರು ನಾವೆಲ್ಲ ಕೈಗೊಂಡ ನಮ್ಮ ಜೀವವನ್ನು ನಾವು ರಕ್ಷಿಸಿಕೊಳ್ಳೋಣ. ನಮ್ಮ ಜೀವವನ್ನು ನಾವು ರಕ್ಷಿಸಿಕೊಳ್ಳೋಣ. ನಮ್ಮ ಜೀವವನ್ನು ನಾವು ರಕ್ಷಿಸಿಕೊಳ್ಳೋಣ. ನಮ್ಮ ಜೀವವನ್ನು ನಮ್ಮ ಜೀವವನ್ನು ನಮ್ಮ ಜೀವವನ್ನು ಜಾಗೃತಿ ಇರೋಣ.
ಏನ್ರಿ ಎಷ್ಟೊತ್ತ ಡಾಕ್ಟರ್ ಬಂದ್ರೆ ಬರೋದಿಲ್ಲಲ್ಲ ಕೇಳಿ ಆಕಾರದ
ಜನರಿಗೆ ಮಾಡಿದ ಹೈರಾಣ ಭಕ್ತರ ತಪ್ಪಿನ ನೋಡ